ಮಗಳು ಜಾನಕಿ, ಮಗಳು ಜಾನಕಿ. ಸರ್, ನಾನು ನೋಡಿದ ಹಾಗೆ ಒಂದು ಮೂರ್ನಾಲ್ಕು ಸಲ ಬಂದಿದ್ರು ಸರ್. ಕಾಫಿ ಕೊಡ್ಲ ಚಂದ್ರಣ್ಣ, ಕಾಫಿ ಕೊಡ್ಲ ಅಂದೆ. ಬೇಡ ಶಾಂತ, ಯಾಕೆ ಚಂದ್ರಣ್ಣ ಒಂಥರ ಇದೆಯಾ? ಏನಿಲ್ಲ, ನನ್ನ ಹತ್ರ ನೀನು ಯಾವತ್ತೂ ಯಾವ ವಿಚಾರನೂ ಮುಚ್ಚಿಟ್ಟೋಳಲ್ಲ, ಈಗ ಯಾಕೆ ಹೀಗೆ ಮಾಡಿದೆ? ಏನ್ ಹೇಳ್ತಿದೀಯ ಚಂದ್ರಣ್ಣ? ಶ್ಯಾಮ್ಲಾ, ರಶ್ಮಿ ಅವರು ನಮ್ಮ ಮನೆಗೆ ಬರೋದು ನನಗೆ ಇಷ್ಟ ಆಗಲ್ಲ. ನಿನಗೆ ಕಾರಣ ಗೊತ್ತು, ಹಿಂದೆ ಆಗಿದ್ದೆಲ್ಲ ನನ್ನ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗಿಬಿಡುತ್ತೆ. ನಾನು ಊರಲ್ಲಿಲ್ಲದೆ ಇದ್ದಾಗ ರಶ್ಮಿಯವರು ಇಲ್ಲಿಗೆ ಮೂರ್ನಾಲ್ಕು ಸಾರಿ ಬಂದಿದ್ರಂತೆ. ಹೌದಾ? ಏನಂಥ ವಿಚಾರ? ನೀನ್ ನನಗೆ ಯಾಕೆ ಹೇಳಲಿಲ್ಲ? ನೀನ್ ಬಂದಾಗಿಂದ ನಿಂಗೆ ಹೇಳಬೇಕು ಅಂತಾನೆ ಇದ್ದೆ, ನಿನ್ನ ಹತ್ರ ಹೇಳಕ್ಕೆ ನಂಗೆ ಭಯ ಆಗ್ತಿತ್ತು ಚಂದ್ರಣ್ಣ. ರಾಮ್ಲಾ, ಯಾಕಡ್ತಾ ಇದೀಯ? ಏನಾಯ್ತಂತದ್ದು? ಆ ಕಂಪ್ನಿ ಇವತ್ತಲ್ಲ ನಾಳೆ 300-400 crore ಹೋಗುತ್ತಂತೆ. ಭಾರ್ಗಿಯವರು ಒಂದು 5-6 crore ಕಂಪ್ನಿಗೆ ಅಂತ ಬ್ಯಾಂಕ್ ಕಡೆಯಿಂದ ಸಾಲ ಕೊಡಿಸಿ ಇಡೀ ಕಂಪ್ನಿನ ಅವ್ರ ಕಂಟ್ರೋಲ್ಗೆ ತಗೋತಾ ಇದ್ದಾರೆ ಅನ್ನೋದು ರಶ್ಮಿ ಮನಸ್ಸಲ್ಲಿದೆ. ಅದನ್ನ ತಪ್ಸೋದು ಹೇಗೆ ಅನ್ನೋ ವಿಚಾರ ಮಾತಾಡೋದಕ್ಕೆ ಅಂತ ಬಂದಿದ್ರು ರಶ್ಮಿಯವರು. ನನಗೆ ನಂಬಕ್ಕಾಗ್ತಿಲ್ಲ, ಇದರಲ್ಲಿ ಏನೋ ಮೋಸ ಇದೆ ಶಾಂತಾ. ರಶ್ಮಿ ಕೆಟ್ಟ ಹೆಂಗ್ಸ ಅಲ್ಲ ಚಂದ್ರಣ್ಣ. ಆ ಕಂಪ್ನಿ ಪೂರ್ತಿ ಭಾರ್ಗಿಯವ್ರ ಕಂಟ್ರೋಲ್ಗೆ ಹೋದ್ರೆ 300-400 crore ಬರೀ ಭಾರ್ಗಿಯವರೇ ನುಂಗಾಕ್ಬಿಡ್ತಾರೆ ಚಂದ್ರಣ್ಣ. ಅದನ್ನ ಜಾನಕಿ ಗಂಡ ನಿರಂಜನ್ಗಾಗ್ಲಿ ಮಧುಕರನ್ಗಾಗ್ಲಿ